ए नम न्यूज के स्वागत। सील डौन नगर वे वार्डन कंटेनमेंट जोन आगे घोषणे। कोरोना सोंक का नगर वे वार्डन सील डौन आ वार्डन कंटेनमेंट जोन प्रदेश घोषणा नगर इतरे वार्ड बफर जोन घोषणे चिक्कबळ्ळापुर जिला रक्षणाधिकारी जीके मिथुन कुमार ಮತ್ತು ಉಪವಿಭಾಗಾಧಿಕಾರಿ ರಘುನಂದನ್ ಹೇಳಿದರು. ಅವರು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಂಟೈನ್ಮೆಂಟ್ ಜೋನ್ ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿ ಮತ್ತಿತರಗಳು ಓಪನ್ ಮಾಡುವುದಿಲ್ಲ, ಬೇಕಾದ ಸೌಲಭ್ಯಗಳು ಬೇಕಾದಲ್ಲಿ ಮನೆಗಳಿಗೆ ಸರಬರಾಜು ಮಾಡಲಾಗುತ್ತದೆ ಎಂದ ಅವರು, ಈ ಭಾಗದಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಕಂಟೈನ್ಮೆಂಟ್ ಜೋನ್ ವಾರ್ಡ್ನಲ್ಲಿ ಯಾರೂ ಬರುವಂತೆ ಇಲ್ಲ ಹೋಗುವಂತೆ ಇಲ್ಲ ಎಂದರು. ಎಲ್ಲಾ ಜನರು ಸರ್ಕಾರದ ಸುತ್ತೋಲೆಗಳನ್ನು ಪಾಲನೆ ಮಾಡಬೇಕು, 2 ವೀಲರ್ ನಲ್ಲಿ ಒಬ್ಬರೇ ಓಡಾಡಬೇಕು, ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡುವುದು ಮುಖ್ಯ ಎಂದು ಹೇಳಿದರು. ಈಗಾಗಲೇ 62 ಮಂದಿ ಸೆಕೆಂಡರಿ ಕಾಂಟ್ಯಾಕ್ಟ್ ಗುರುತಿಸಿದ್ದು, ಅವರಲ್ಲಿ 55 ಮಂದಿಯನ್ನು ಸ್ಯಾಂಪಲ್ ಮಾಡಿದ್ದು 100ಕ್ಕೂ ಹೆಚ್ಚು ಸಂಪರ್ಕ ಇರುವ ಬಗ್ಗೆ ತಿಳಿದು ಬಂದಿದೆ ಎಂದರು. ಪಾಸಿಟಿವ್ ಬಂದ ವ್ಯಕ್ತಿಯ ಮೊಮ್ಮಗ ಮಾರ್ಚ್ 12 ರಂದು ಲಂಡನ್ ನಿಂದ ಸ್ನೇಹಿತರ ಜೊತೆ ವಾಪಸ್ ಬಂದಿದ್ದಾರೆ. ಅವರನ್ನು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನೆಯಲ್ಲೇ ಕ್ವಾರಂಟೈನ್ ಮಾಡಲಾಗಿದ್ದು ಅವರಿಂದ ಯಾವುದೇ ಸೋಂಕು ಕಂಡು ಬಂದಿರಲಿಲ್ಲ. ಇದೇ ಮಾರ್ಚ್ 14 ರಂದು ಬೆಂಗಳೂರಿನ ಮಗಳ ಮನೆಯಲ್ಲಿದ್ದು ಪಾಸಿಟಿವ್ ವ್ಯಕ್ತಿಯ ಪತ್ನಿಗೆ ಮೊಣಕಾಲು ನೋವು ಇದ್ದು ಅವರಿಗೆ ರೀಸರ್ಜರಿ ಮಾಡಿದ್ದರು. ಸಮಸ್ಯೆ ಸಹ ಇತ್ತು. ಆದ್ದರಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆದು 26 ರಂದು ಚಿಂತಾಮಣಿಗೆ ವಾಪಸ್ ಬಂದಿದ್ದಾರೆ ಎಂದು ವಿವರಿಸಿದರು. 71 ವರ್ಷದ ವ್ಯಕ್ತಿಗೆ ಸೋಂಕು 2-3 ಕಡೆಯಿಂದ ಬಂದಿರಬಹುದೆಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಸೋಂಕು 2-3 ಕಡೆಯಿಂದ ಬಂದಿರಬಹುದು, ಚಿನ್ನದ ವ್ಯಾಪಾರ ಮಾಡುತ್ತಾರೆ ಅವರು, ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಬಂದವರಿಂದ ಬಂದಿರಬಹುದು, ಅಥವಾ ಬೆಂಗಳೂರಿನ ಆಸ್ಪತ್ರೆಯಿಂದ ಬಂದಿದೆಯಾ, ಅಥವಾ ಲಂಡನ್ನಿಂದ ಬಂದ ಮೊಮ್ಮಗನಿಂದ ಬಂದಿದೆ ಎಂಬುದರ ಬಗ್ಗೆ ವೈದ್ಯರ ತಂಡ ಸೇರಿದಂತೆ ನಾವು ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ ಎಂದರು. ವೈದ್ಯರು ತಪಾಸಣೆ ನಡೆಸಿ ಖಚಿತಪಡಿಸಿದ ನಂತರ ಎಲ್ಲಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಎಂದ ಅವರು, ಇದೀಗ ತಾತ ಮೊಮ್ಮಗನದು ಮಾತ್ರ ಪಾಸಿಟಿವ್ ಬಂದಿದೆ, ಅವರ ಮಗ ಮತ್ತು ಸೊಸೆಯ ಫಲಿತಾಂಶ ಬರಬೇಕಾಗಿದೆ ಎಂದರು. ಇನ್ನು ಪಾಸಿಟಿವ್ ಬಂದಿರುವ ವ್ಯಕ್ತಿ ಮತ್ತು ಅವರ ಪತ್ನಿ ಬೆಂಗಳೂರಿನಲ್ಲಿರುವ ಅವರ ಮಗಳ ಮನೆಯಲ್ಲಿದ್ದು, ಅವರ ಮಗಳು, ಅಳಿಯ ಮತ್ತು ಅವರ ಮೊಮ್ಮಗನಿಗೆ ತಪಾಸಣೆ ನಡೆಸಿದ್ದು ಅವರಲ್ಲಿ ನೆಗೆಟಿವ್ ಬಂದಿದೆ ಎಂದು ವಿವರಿಸಿದರು. ಪಾಸಿಟಿವ್ ಬಂದ ವ್ಯಕ್ತಿ ಮತ್ತು ಅವರ ಪತ್ನಿ ಮೊಮ್ಮಗ ಮೇ 4ರವರೆಗೂ ಹೊರಕ್ಕೆ ಹೋಗಿಲ್ಲ, ಕಳೆದ 3 ದಿನ ಮಾತ್ರ ಹೊರಕ್ಕೆ ಹೋಗಿದ್ದಾರೆ. ಅಂಗಡಿಯಲ್ಲಿರುವ ಸಿಸಿ ಕ್ಯಾಮ್ರಾ ಸಹ ತಪಾಸಣೆ ನಡೆಸಿದ್ದು, ಇದುವರೆಗೆ ಅಂಗಡಿಗೆ 20 ಮಂದಿ ಬಂದು ಹೋಗಿದ್ದಾರೆ. ಅವ್ರ ಲಿಸ್ಟ್ ತೆಗೆದು ಅವರನ್ನೆಲ್ಲ ಟೆಸ್ಟ್ಗೆ ಒಳಪಡಿಸಲಾಗುತ್ತದೆ ಎಂದರು. ಈ ಪಾಸಿಟಿವ್ ಬಂದ ಪತ್ನಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಮನೆಯಲ್ಲಿ 2 ದಿನಗಳ ಮೃತರಿಗೆ ಸಂಬಂಧಪಟ್ಟ ಕೆಲ ಪೂಜೆಗಳನ್ನು ಮಾಡಿದ್ದಾರೆ. ಮನೆಗೆ ಅವರ ಸಂಬಂಧಿಕರೆಲ್ಲ ಬಂದು ಹೋಗಿರುವ ಸಾಧ್ಯತೆಗಳಿವೆ. ಇಬ್ಬರು ವೈದ್ಯರು ಸಹ ಹೋಗಿದ್ದಾರೆ. ಎಲ್ಲರನ್ನು ಕ್ವಾರಂಟೈನ್ ಮಾಡಲಾಗುತ್ತದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀನಿವಾಸ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಿ ಆನಂದ್ ಕುಮಾರ್, ಗ್ರಾಮಾಂತರ ಠಾಣೆಯ ಸಿಪಿಐ ಕೆ ಎನ್ ಶ್ರೀನಿವಾಸಪ್ಪ ಸೇರಿದಂತೆ ಹಲವು PSIಗಳು ಮತ್ತಿತರರು ಉಪಸ್ಥಿತರಿದ್ದರು. ಟೌನ್ನಲ್ಲಿ ಇದು ಮೊದಲನೇ ಪ್ರಕರಣ ಆಗಿರೋದ್ರಿಂದ ಮೊದಲನೇದಾಗಿ ಎಲ್ಲ ಜನರು ನಾವು ಗೈಡ್ಲೈನ್ಸ್ನ ಸಾಕಷ್ಟು ದಿನದಿಂದ ಆಲ್ಮೋಸ್ಟ್ 1 ಮಂತಿಂದ ಗೌರ್ಮೆಂಟ್ ಕಡೆಯಿಂದ ಏನೇನು ಗೈಡ್ಲೈನ್ಸ್ ಬಂದಿದೆ ಎಲ್ಲ ಫಾಲೋ ಅಪ್ ಮಾಡಬೇಕು. ಪ್ರಾಪರಾಗಿ ಹೊರಗಡೆ ಬರ್ತಾ ಇರುವಾಗ ಮಾಸ್ಕ್ನ ಹಾಕ್ಕೊಳ್ಬೇಕು. 2-ವೀಲರ್ನಲ್ಲಿ ಒಬ್ಬರಿಗಿಂತ ಹೆಚ್ಚು ಯಾವುದೇ ಕಾರಣಕ್ಕೂ ಓಡಾಡಬಾರ್ದು. ಎಲ್ಲೇ ಹೊರಗಡೆ ಏನಾದ್ರು ಎಸೆನ್ಷಿಯಲ್ ಸರ್ವಿಸಸ್ ಬೇಕು ಅಂತಂದ್ಬಿಟ್ಟು ಬಂದರೆ ಅವರು ಪ್ರಾಪರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ನೀವೆಲ್ಲ ಇಷ್ಟನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ತಿದ್ದೀರಿ ಅಂತಂದರೆ ಹೆದರೋ ಅವಶ್ಯಕತೆ ಇಲ್ಲ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವಿ ಆರ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಚಿಂತಾಮಣಿ ಟೌನ್ನಲ್ಲಿ NR ಎಕ್ಸ್ಟೆನ್ಷನ್ ಅಂತಂದ್ಬಿಟ್ಟು ಒಂದು ಏರಿಯಾ ಇದೆ. ಅದರಲ್ಲಿ 2 ಪಾಸಿಟಿವ್ ಕೇಸಸ್ ಬಂದಿದೆ. 71 ಇಯರ್ಸ್ ಒಬ್ಬರು ಮತ್ತು ಅವ್ರ ಮೊಮ್ಮಗ, ಅವರು 22 ಇಯರ್ಸ್ ಇದ್ದಾರೆ. ಅವರಿಬ್ಬರಿಗೂ ಪಾಸಿಟಿವ್ ಬಂದಿದೆ. 9ನೇ ವಾರ್ಡ್ನ ರೆಸಿಡೆಂಟ್ಸ್ ಅವರು. 9ನೇ ವಾರ್ಡ್ ಅರೌಂಡ್ ನಮ್ಮದು ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಅಲ್ಲಿ ಸುತ್ತಮುತ್ತ ಅರೌಂಡ್ 150-180 ಹೌಸ್ ಹೋಲ್ಡ್ಸ್ ಕವರ್ ಆಗುವಾಗೆ ನಾವು ಅದನ್ನು ಕಂಪ್ಲೀಟ್ ಸೀಲ್ ಡೌನ್ ಮಾಡಿದ್ವಿ. ಸೊ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಒಂದು 62 ಜನನು ನಾವು ಐಡೆಂಟಿಫೈ ಮಾಡಿ ಆಗಲೇ ಅವ್ರದ್ದು ಥ್ರೋಟ್ ಸ್ವಾಬ್ ಎಲ್ಲನೂ ನಾವು ತೊಗೊಂಡಿದ್ದೀವಿ. ಮತ್ತು ಅವ್ರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಕೂಡ ಮಾಡಿದ್ದೀವಿ. ಅದಾದ ನಂತರ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಒಂದು 51 ಮೆಂಬರ್ಸ್ ನಾವು ಆಗ್ಲೇನೆ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೂ ಸ್ವಾಬ್ನ ಕಲೆಕ್ಷನ್ ಮಾಡ್ಕೊಂಡಿದ್ದೀವಿ, ಇನ್ನೂ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ನಮ್ಮ ಶಂಕೆ ಏನಂತಂದರೆ ಮೋರ್ ದ್ಯಾನ್ 100 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅಂತಂದ್ಬಿಟ್ಟು ನಮಗೆ ಸ್ವಲ್ಪ ಮಾಹಿತಿ ಬಂದಿದೆ. ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಆಗಿದೆ ಆಗ್ಲೇನೆ.
ಈಗ ಥ್ರೋಟ್ ಸ್ವ್ಯಾಬ್ ನ ಒನ್ ಬೈ ಒನ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮೊಮ್ಮಗ ಅವ್ರಿಗೆ ಪಾಸಿಟಿವ್ ಅಂತ ಬಂದಿದೆ. ಅವರು ಮಾರ್ಚ್ 12th ಅವರು ಲಂಡನ್ ಇಂದ ವಾಪಸ್ ಆಗಿದ್ದಾರೆ. ಅವರು ಅವ್ರ ಒಬ್ರು ಸ್ನೇಹಿತರ ಜೊತೆಗೆ ವಾಪಸ್ ಬಂದಿದ್ದಾರೆ. ಅವ್ರು ಬಂದಾಗಿನಿಂದ ನಮ್ಮಲ್ಲಿ ಇಲ್ಲಿ ಐಡೆಂಟಿಫೈ ಮಾಡಿಬಿಟ್ಟು ನಾವು ಅವ್ರನ್ನ ಕ್ವಾರಂಟೈನೇ ಮಾಡಿಟ್ಟಿದ್ವಿ 14 ಡೇಸು. ಅದಾದ ನಂತರನೂ ಯಾವುದೋ ಅವ್ರಿಗೆ ಸಿಂಪ್ಟಮ್ಸ್ ಬಂದಿರಲಿಲ್ಲ. ಬಟ್ ಈಗ ಅವ್ರ ತಾತ ಏನಿದ್ದಾರೆ ಅವರು ಮತ್ತು ಅವ್ರ ಅಜ್ಜಿ ಮಾರ್ಚ್ 4th ಬೆಂಗಳೂರಿನಲ್ಲಿ ಅವರ ಮಗಳು ಮನೆ ಇದೆ ಅಲ್ಲಿ ಏನೋ ಉಳ್ಕೊಂಡಿದ್ರಂತೆ. ಮತ್ತು ಆ ಅಜ್ಜಿ ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ನೀ ಪ್ರಾಬ್ಲಮ್ ಏನೋ ಇತ್ತು ಅಂತಂದ್ಬಿಟ್ಟು ನೀ ಸರ್ಜರಿ ಆಗಿ ಮತ್ತು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂತಂದ್ಬಿಟ್ಟು ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು 26 ಏಪ್ರಿಲ್ ಇಲ್ಲಿಗೆ ವಾಪಸ್ ಬಂದಿದ್ದಾರೆ. 26 ಏಪ್ರಿಲ್ ವಾಪಸ್ ಬಂದಿದ್ದಾರೆ. ನಾವೀಗ ಒಂದು 2-3 ಸೋರ್ಸಸ್ ಅಂತಂದ್ಬಿಟ್ಟು ಡಾಕ್ಟರ್ಸ್ ಹೇಳ್ತಾ ಇದ್ವಿ 2-3 ಕಡೆಯಿಂದ ಬಂದಿರ್ಬೋದು ಅಂತಂದ್ಬಿಟ್ಟು. ಯು ಆರ್ ಸ್ಟಿಲ್ ವೆರಿಫೈ ಮಾಡಿದ ನಂತರ ನಾವು ನಿಮಗೆ ಹೇಳ್ತೀವಿ. 2-3 ನೋಡಿ, ಅವ್ರದ್ದು ಒಂದು ಗೋಲ್ಡ್ ಶಾಪ್ ಇದೆ ಇಲ್ಲಿ. ಆ ಗೋಲ್ಡ್ ಶಾಪ್ನಲ್ಲಿ ಯಾರಾದರೂ ವ್ಯಾಪಾರ ಮಾಡುವಾಗ ಅವರಿಂದ ಮೊಮ್ಮಗನಿಂದ ತಾತನಿಗೆ ಬಂದಿದೆಯಾ ಅಥವಾ ಅಲ್ಲಿ ಆಸ್ಪತ್ರೆನಲ್ಲಿ ತೋರಿಸಿದಾಗ ಅಲ್ಲಿಂದ ಏನಾದರೂ ಸೋಂಕು ಬಂದಿದೆಯಾ ಅಂತಂದ್ಬಿಟ್ಟು ಒಂದು 2-3 ಅವರು ವೇಸ್ನ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಆರ್ ಪ್ರಿಡಿಕ್ಟಿಂಗ್ ಇಟ್. ಬಟ್ ಡಾಕ್ಟರ್ಸ್ ಅವರು ಕನ್ಫರ್ಮ್ ಮಾಡಿದ ನಂತರ ನಾವು ಇಲ್ಲಿಂದಾನೇ ಬಂದಿದೆ ಅಂತಂದ್ಬಿಟ್ಟು ಹೇಳ್ತೀವಿ. ಇನ್ನೂ ಸ್ವಲ್ಪ ಟೆಸ್ಟ್ ರಿಸಲ್ಟ್ಸ್ ಬರೋದು ಬಾಕಿ ಇದೆ. ಈಗ ಅವರು ಮೊಮ್ಮಗನಿಗೆ ಪಾಸಿಟಿವ್ ಬಂದಿದೆ, ತಾತನಿಗೆ ಪಾಸಿಟಿವ್ ಬಂದಿದೆ, ಮಗಂದು ಮತ್ತು ಸೊಸೆಯದು ಟೆಸ್ಟ್ ರಿಸಲ್ಟ್ಸ್ ಇನ್ನೂ ಅವೈಟಿಂಗ್ ಇದೆ. ಅದು ಬಂದ ನಂತರ ನಮಗೆ ಗೊತ್ತಾಗುತ್ತೆ ಅದು ಇಲ್ಲಿ ಹೌದು. ಅಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಗಳು ಮತ್ತು ಅಳಿಯ ಮತ್ತು ಮೊಮ್ಮಗ ಅವ್ರದ್ದು ನೆಗೆಟಿವ್ ಬಂದಿದೆ. ಬಟ್ ಇಲ್ಲಿರ್ತಕ್ಕಂಥ ಮಗ ಮತ್ತು ಸೊಸೆದು ಇನ್ನೂ ಅವೈಟಿಂಗ್ ಇದೆ. ಸಂಜೆ ಅಷ್ಟರಲ್ಲಿ ಬರುತ್ತೆ 4:30 ಅಷ್ಟೊತ್ತಲ್ಲಿ. ಅದು ಬಂದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಯಾಕೆ ಇವರಿಗೆ ಸ್ವಾಬ್ ಟೆಸ್ಟ್ ಮಾಡಿಲ್ಲ? ಅದೇ ನಮ್ಮ ಡಾಕ್ಟರ್ಸ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಲಂಡನ್ ಇಂದ ಬಂದಿದ್ದಾರೆ, ಒಂದು 40-45 ಡೇಸ್ ಆಗಿದೆ ಅಂತಂದ್ಬಿಟ್ಟು ಒಂದು. ಮತ್ತೆ ಅವರ ಅಜ್ಜಿ ಅಂದ್ರೆ ನಮ್ಮ ಪಾಸಿಟಿವ್ ಯಾರು ಬಂದಿದೆ ಅವ್ರ ವೈಫು ತಾತ ಅಂತಂದ್ಬಿಟ್ಟು ಹೇಳಿದ್ರು ಅವ್ರ ವೈಫು, ಅವರು ಒಂದು 5-6 ಡೇಸ್ ಮುಂಚೆ ಡೆತ್ ಆಗಿದ್ದಾರೆ ಡ್ಯೂ ಟು ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ಬಿಟ್ಟು ಡಾಕ್ಟರ್ಸ್ ರಿಪೋರ್ಟ್ ಮಾಡಿದ್ದಾರೆ. ಸೊ ಒಂದು ರ್ಯಾಂಡಮ್ ಆಗಿ ತಗೊಂಡಿದ್ದಾರೆ, ಬಂದಿದ್ರು ಬಂದಿರಬಹುದು ಅಂತ ಲಂಡನ್ ಇಂದ ಬಂದಿದ್ದ ಹಿಸ್ಟ್ರಿ ಇದ್ದಿದ್ರಿಂದ ಎರಡು ಇರೋದ್ರಿಂದ ದೇ ಹ್ಯಾವ್ ಜಸ್ಟ್ ಟೇಕನ್. ಅವ್ರಿಗೆ ಸೀಲ್ ಎಲ್ಲ ಹಾಕಿ ಕ್ವಾರಂಟೈನ್ ಮಾಡಿದ್ರು ಲಂಡನ್ ಇಂದ ಬಂದಾಗ ಅವ್ರಿಗೆ. ಸೊ ಏನೇನು ಫಾಲೋ ಮಾಡಬೇಕಿತ್ತು ಲಂಡನ್ ಎಲ್ಲ ಮಾಡಿದ್ರು. ಬಟ್ ಡಾಕ್ಟರ್ಸ್ಗೆ ಲಂಡನ್ ಇಂದ ಬಂದಿದ್ರಲ್ಲ ಅಂತ, ಇದು ಆಕ್ಚುಲಿ ಇಟ್ಸ್ ಎನ್ ಗುಡ್ ಸರ್ವೈಲೆನ್ಸ್ ಸಿಸ್ಟಮ್, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಪ್ರೂವ್ ಮಾಡಿದೆ. ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಿ ಈ ತರ ತೆಗ್ದಿರೋದ್ರಿಂದ ಗೊತ್ತಾಗಿದೆ. ಏನಾಗಿದೆ ಅವರು ಮಾರ್ಚ್ 12th ಲಂಡನ್ ಇಂದ ಬಂದ ನಂತರ 14 ಡೇಸ್ ಐಡೆಂಟಿಫೈ ಮಾಡಿಬಿಟ್ಟು ನಾವು ಕ್ವಾರಂಟೈನ್ ಮಾಡಿದ್ವಿ. ಇದ್ರು ಅವರು ಇನ್ಫ್ಯಾಕ್ಟ್ May 4th ವರ್ಗೂ ಎಲ್ಲೂ ಹೊರಗಡೆನೆ ಹೋಗಿಲ್ಲ. ಬೋತ್ ತಾತ ಮತ್ತೆ ಮೊಮ್ಮಗ ಇಬ್ರು ನಾವು 4th ನಂತರ ಯಾವಾಗ ಲಾಕ್ಡೌನ್ 3.0 ಸ್ವಲ್ಪ ರಿಲ್ಯಾಕ್ಸೇಷನ್ ಎಲ್ಲ ಬಂತು ಅವಾಗ ಒಂದು 3 ಡೇಸ್ ಮಾತ್ರ ಅವ್ರ ಶಾಪ್ನ ಓಪನ್ ಮಾಡಿದ್ರು. ಈಗ ನಮ್ಮ ನಾವು ಅಲ್ಲಿ CC ಕ್ಯಾಮ್ರಾನೂ ಇದೆ, ಅದನ್ನು ಸ್ವಲ್ಪ ಮಾಹಿತಿನ ಕಲೆ ಹಾಕ್ತಾ ಇದ್ದೀವಿ. ಅರೌಂಡ್ 20 ಮೆಂಬರ್ಸ್ ಅಲ್ಲಿ ಬಂದಿದ್ದಾರೆ ಅಂತಂದ್ಬಿಟ್ಟು ಈಗಾಗಲೇ ಮಾಹಿತಿ ಇದೆ. ಯಾರು ಅಂತಂದ್ಬಿಟ್ಟು ಐಡೆಂಟಿಫೈ ಮಾಡಿದ್ದೀವಿ, ಅವರು ಒಂದು ಸ್ವಲ್ಪ ಲಿಸ್ಟ್ನ ಕೊಟ್ಟಿದ್ದಾರೆ, ನಾವು ಇದನ್ನು ಇಟ್ಕೊಂಡು ಐಡೆಂಟಿಫೈ ಮಾಡಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಕೇರ್ ಆಫ್ ಆಲ್ ಆಫ್ ದೆಮ್. ಯಾರ್ಯಾರು ಸೆಕೆಂಡ್ರಿ ಅಂತಂದ್ಬಿಟ್ಟು ನಾವು ಕನ್ಸಿಡರ್ ಮಾಡಿದ್ವಿ ಅವ್ರನ್ನೆಲ್ಲರದೂ ಸ್ವಾಬ್ನ ನಾವು ಟೆಸ್ಟ್ಗೆ ಕಳಿಸ್ತೀವಿ. ಇಫ್ ನೆಸೆಸರಿ ಅವ್ರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡ್ತೀವಿ, ಇಲ್ಲಾಂತಂದ್ರೆ ಆಸ್ ಪರ್ ದಿ ಗೈಡ್ಲೈನ್ಸ್ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಒಂದೆರಡು ಕೇಸಸ್ ಸಿಕ್ತು ಅಂತಂದ್ರೆ ಅವ್ರನ್ನ ಕರ್ಸ್ಬಿಡ್ತೀವಿ ಅಥವಾ ಅಲ್ಲೇನೆ ಕನ್ಸರ್ನ್ಡ್ ಅಥಾರಿಟೀಸ್ ಹೇಳ್ಬಿಟ್ಟು ಅಲ್ಲಿ ಅವ್ರದ್ದು ಟೆಸ್ಟ್ ಮಾಡಿ ಅಲ್ಲಿ ಕ್ವಾರಂಟೈನ್ ಮಾಡ್ತೀವಿ. ದಟ್ ವಿಲ್ ಟೇಕ್ ಕೇರ್, ನಾಟ್ ಎ ಪ್ರಾಬ್ಲಮ್. ನಮ್ಮ DHO ಅವರು ಹೋಗ್ಬಿಟ್ಟು ಟೆಸ್ಟ್ ಮಾಡಿದ್ದಾರೆ, ಆ ನಂತರ ನಮ್ಮ ಪೊಲೀಸ್ನವರು ಹೋಗಿದ್ದಾರೆ. ನಾಟ್ ಮೋರ್ ದನ್ 20 ಪೀಪಲ್ ಹ್ಯಾವ್ ಕಮ್. ಅದಾದ ನಂತರ ಇವ್ರ ಮನೆಯಲ್ಲಿ 2-3 ದಿನ ಏನೋ ಪೂಜೆ ಮಾಡ್ಕೊಂಡಿದ್ದಾರಂತೆ ಸೆಕೆಂಡ್ ಡೇ 3rd ಡೇ ಅದನ್ನು. ಅವಾಗ ಬೈ ಟರ್ನ್ 15 ಮೆಂಬರ್ಸ್ 10 ಮೆಂಬರ್ಸ್ ಆ ರೀತಿ ಎಲ್ಲ ಏನಾಗಿದೆ. ಅವರು ರಿಲೇಟಿವ್ಸ್ ಎಲ್ಲನೂ ಅರೌಂಡ್ 100-150 ಹೌಸ್ ಹೋಲ್ಡ್ಸ್ ಇದೆ ಅದೇ ಏರಿಯಾದಲ್ಲಿ ಮತ್ತು ಪಕ್ಕದ ವಾರ್ಡ್ನಲ್ಲಿ ಇಲ್ಲದನ್ನು, ಅವರೆಲ್ಲ ಬಂದ್ಬಿಟ್ಟು ಹೋಗಿರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ನಾವು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಂತ ನಾವು ಟ್ರೀಟ್ ಮಾಡಿಬಿಟ್ಟು ಅವ್ರದ್ದು ಸ್ವಾಬ್ಸ್ಗಳನ್ನ ಈಗ ತಗೊಳ್ತಾ ಇದ್ದೀವಿ. ಸೊ ಡಾಕ್ಟರ್ಸು ಅದಕ್ಕೆ ಬಂದು ಹೋಗಿದ್ದಾರೆ. ಏನು ಇಬ್ಬರು ಡಾಕ್ಟರ್ಸ್? ಹಾಂ, ಕ್ವಾರಂಟೈನ್. ಏನು ಅಲ್ಲಿ ಮನೆಗೆ ಬಂದು ಹೋಗಿದಾರೆ ಅಂತ? ಅವರು ಡಾಕ್ಟರ್ಸ್ ಬಂದು ಹೋಗಿತ್ತು ಅಂದ್ರೆ ಅವ್ರನ್ನು ಕ್ವಾರಂಟೈನ್ ಮಾಡಿದೀವಿ. ಜಾರಿ ಆಗಿದೆ ಈಗ ನಮಗೆ ಗೈಡ್ಲೈನ್ಸ್ ಪ್ರಕಾರ ಕಂಟೈನ್ಮೆಂಟ್ ಝೋನ್ ನಲ್ಲಿ ಕಂಪ್ಲೀಟ್ ಸೀಲ್ ಡೌನ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಅಂಗಡಿಗಳಾಗಲಿ ಅಥವಾ ಈವನ್ ಮೆಡಿಕಲ್ ಸ್ಟೋರ್ಸ್ ಹಾಸ್ಪಿಟಲ್ಸ್ ಇದ್ರು ಅಲ್ಲಿ ಓಪನ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ.
ಅದು ಕ್ಲೋಸ್ ಮಾಡಬೇಕು. ಆಮೇಲೆ ಎಲ್ಲ ನೋಡಲ್ ಅಧಿಕಾರಿಗಳನ್ನಾಗಲಿ ಅಲ್ಲಿ ನೇಮಕ ಮಾಡಿಬಿಟ್ಟು ಯಾವ್ದಾದ್ರು ಎಸೆನ್ಷಿಯಲ್ ಸರ್ವಿಸಸ್ ಏನಾದ್ರು ಬೇಕನ್ನಾಗಿದ್ರೆ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತು ತರಕಾರಿ ಹಣ್ಣು ಹಾಲು ಅದನ್ನೆಲ್ಲನೂ ಸಪ್ಲೈ ಮಾಡ್ತಾ ಇದ್ದಾರೆ. ಡೋರ್ ಟು ಡೋರ್ ಡೆಲಿವರಿ ಇದೆ. ವಾಲಂಟಿಯರ್ಸ್ ಕೂಡ ಇದ್ದಾರೆ. 10-15 ಮೆಂಬರ್ಸ್ ಇದೆ ಆ ಸಪ್ಲೈ. ಚಿಂತಾಮಣಿ ಎಲ್ಲಾನು ಅದು ಬಫರ್ ಸಪ್ಲೈಮೆಂಟ್ ಆಗುತ್ತೆ. ಅದು ಇಲ್ಲಿ ಲೋಕಲ್ ತಹಸೀಲ್ದಾರ್ಸ್ ಮತ್ತೆ ಮುನ್ಸಿಪಾಲಿಟಿ ಅವ್ರು ತಗೊಂಡು ಅವರು ಡಿಸಿಷನ್. ಇದು ಎರಡು ಟೈಪ್ ಅಲ್ಲಿ ಇರುತ್ತೆ. ಒಂದು ಕಂಟೈನ್ಮೆಂಟ್ ಝೋನ್ ಅಂತ, ಕಂಟೈನ್ಮೆಂಟ್ ಝೋನ್ ಅಂತ ನಾವು ಆ ಸುತ್ತಮುತ್ತ ಇರೋ ಏರಿಯಾ ಮಾಡಿದೀವಿ. ಅದು ಬಿಟ್ಟು ಟೋಟಲ್ CMC ಲಿಮಿಟ್ ಎಲ್ಲ ಬಫರ್ ಝೋನ್ ಅಂತ ಮಾಡಿದೀವಿ. ಕಂಟೈನ್ಮೆಂಟ್ ಝೋನ್ ಅಲ್ಲಿ ಕಂಪ್ಲೀಟ್ ಸೀಲ್ ಡೌನ್ ಇರುತ್ತೆ. ನೋ ಆಕ್ಟಿವಿಟಿ ಇಸ್ ಪರ್ಮಿಟೆಡ್. ಅಲ್ಲಿ ಯಾರು ಒಳಗಡೆ ಹೋಗಕ್ಕಿರಲ್ಲ, ಹೊರಗಡೆ ಬರಕ್ಕಿರಲ್ಲ. ಏನೇನು ಸರ್ವಿಸಸ್ ಬೇಕೋ ಎಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ ಥ್ರೂ ವಾಲಂಟೀರ್ಸ್ ಅಂಡ್ ನೋಡಲ್ ಆಫೀಸರ್ಸ್ ಕೊಡ್ತಾರೆ. ಬಫರ್ ಝೋನ್ ಅಲ್ಲಿ ಅದು ಆಸ್ ಇಟ್ ಈಸ್ ಇರುತ್ತೆ. ಬೇಕಾದಾಗೆಲ್ಲ ಇದು ಮಾಡ್ಕೊಬಹುದು. ಈಗ ರೆಗ್ಯುಲರ್ಲಿ ಏನ್ ನಡೀತಾ ಇದೆಯೋ ಆತರ ನಡೀಬಹುದು. ಅದೇ ಬಟ್ಟೆ ಅಂಗಡಿ ಅದೆಲ್ಲ ಏನು ನಡೆಯಲ್ಲ ಈಗ. ಅಲ್ಲ ಈಗ ನೋಡಿ ಏನಾಗಿದೆ ಅಂತಂದ್ರೆ ಅವ್ರದೇನೆ ಒಂದು 100-150 ಅಂಗಡಿಗಳು ಇದಾವೆ ಅಂತಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಅವರು ಮತ್ತೆ ಅವ್ರ ಸಂಬಂಧಿಗಳು ಅದನ್ನೆಲ್ಲನೂ ಕ್ಲೋಸ್ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂದ್ರೆ ಅವ್ರ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತಂದು ಕನ್ಸಿಡರ್ ಮಾಡಿ ಅವ್ರನ್ನ ನಾವು ಕ್ವಾರಂಟೈನ್ ಮಾಡ್ತೀವಿ. ಆಮೇಲೆ ಅವ್ರದ್ದು ಫ್ರೂಟ್ ಸ್ವಾಬ್ನ ನಾವು ಟೆಸ್ಟಿಗೆ ಕಳಿಸ್ತೀವಿ. ಅದಕ್ಕೆ ಅದು ಓಪನ್ ಮಾಡೋ ಪ್ರಶ್ನೆನೆ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲನೂ ಏನಿದೆ ಆಸ್ ಯೂಶುವಲ್ ಈಗ ರಿಸ್ಟ್ರಿಕ್ಷನ್ಸ್ ಏನಿದ್ದಾವೆ ಅದೇ ರೀತಿನೇ ಇಟ್ಲು ಕಂಟಿನ್ಯೂ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಅವ್ರದೇ ಒಂದು 100-150 ಅಂಗಡಿಗಿಂತ ಜಾಸ್ತಿ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ವಿಸಿಟ್ ಮಾಡಿದ್ದಾರೆ ಅಂತ ಆ ಅಂಗಡಿಗಳನ್ನ ನಾವು ತರಿಸ್ಲಿಕ್ಕೆ ಆಗೋದಿಲ್ಲ ಅವ್ರು. ಯಾಕಂದ್ರೆ ಅವರು ಕ್ವಾರಂಟೈನ್ ಇದ್ದಾರೆ, ಅದು ತೆಗಿಯೋ ಪ್ರಶ್ನೆನೇ ಬರೋದಿಲ್ಲ. ಬೇರೆದೆಲ್ಲನೂ ವಾಲಂಟ್ರಿ ಆಗಿ ವಾಟ್ ಎವರ್ ರಿಸ್ಟ್ರಿಕ್ಷನ್ಸ್ ಆರ್ ದೇ ಬೇಸ್ಡ್ ಆನ್ ದಟ್ ದೇ ಹ್ಯಾವ್ ಟನ್ ಇಟ್.